ಸೊ ನೀವು ಮಾನಸಿಕ ಶಕ್ತಿ ಬಗ್ಗೆ ನೀವು ಎಷ್ಟೊಂದು ಹೇಳಿದಿರಂತಂದರೆ ಅದೇ ಶಕ್ತಿಯಿಂದ ನಾವು ಭವಿಷ್ಯವನ್ನು ತಿಳ್ಕೊಳ್ಬಹುದಾ ಅನ್ನೋ ಪ್ರಶ್ನೆ ಬರುತ್ತೆ. ಮನಸ್ಸನ್ನು ಟ್ರಾನ್ಸ್ ಸ್ಟೇಟಿಗೆ ಕರ್ಕೊಂಡು ಹೋದರೆ ಮನಸ್ಸಿಗೆ ಎಲ್ಲವೂ ಗೊತ್ತಿದೆ. ನೀನು ಯಾಕೆ ಹುಟ್ಟಿದೆಯೇ, ನೀನು ಏನಾಗಬೇಕಾಗಿದೆ, ಏನನ್ನು ಸಾಧಿಸಬೇಕಾಗಿದೆ, ಓಕೆ, ಅದು ಗೊತ್ತಿದೆ ನಿನ್ನ ಮನಸ್ಸಿಗೆ. ಆದರೆ ನೀನು ಹೊರ ಮನಸ್ಸಿಗೆ ಅದು ಅರಿವಿಲ್ಲ, ಪ್ರಜ್ಞೆ ಇಲ್ಲದೆ ಬದುಕ್ತಾ ಇದೆಯಾ. ಸಾಕಷ್ಟು ಜನ ಯೋಗಿಗಳು ಹೇಳ್ತಾರೆ, ರಮಣರು ಕೂಡ ಬಹಳ ಸ್ಪಷ್ಟವಾಗಿ ರಮಣ ಮಹರ್ಷಿಗಳು ಹೇಳ್ತಾರೆ, ಪವಾಡವನ್ನು ನೋಡಿ ವ್ಯಕ್ತಿಯನ್ನು ಹತ್ತಿರಕ್ಕೆ ಹೋಗಬೇಡಿ, ದೈವತ್ವವನ್ನು ಅಳಿಬೇಡಿ. ಯೋಗ ನಿದ್ರೆಯಿಂದ ಸಮಾಧಿಯ ಸ್ಥಿತಿಗೆ ತಲುಪಲಿಕ್ಕೆ ಇದೊಂದು ಮಹಾದಾರಿ, ಇದೊಂದು ಕೀಲಿಕೈ ಅಂತ ಹೇಳ್ತಾರೆ. ಸಮಾಧಿ ಸ್ಥಿತಿಗೆ ಹೋದರೆ ಅರ್ಥ ಮಹಾಪ್ರಜ್ಞೆಯ ಜಾಗೃತಿ. ಸ್ನೇಹಿತರೆ ನಮಸ್ಕಾರ, ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕಿ. ಮಾನಸ ಸರೋವರ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ಉಪಾಸನಾ ಫೌಂಡೇಶನ್, ಈ ಒಂದು ಫೌಂಡೇಶನ್ನ ಮುಖ್ಯಸ್ಥರು ಯೋಗಿಗಳಾಗಿರುವಂಥ ಸದ್ಗುರು ಶ್ರೀರಾಮ್ ಅವರು. ಗುರುಗಳೇ ನಮಸ್ಕಾರ. ನಮಸ್ಕಾರ. ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದೀವಿ ಮತ್ತು ಸಾಕಷ್ಟು ವ್ಯಾಲ್ಯೂಬಲ್ ವಿಚಾರಗಳನ್ನ ನೀವು ನಮಗೆ ಹೇಳಿಕೊಟ್ಟಿದ್ದೀರಾ, ಹೇಳ್ತಾ ಬಂದಿದ್ದೀರಾ, ತುಂಬ ಧನ್ಯವಾದ ನಿಮಗೆ. ಮಾನಸಿಕ ಒಂದು ಶಕ್ತಿ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದೀವಿ. ಒಂದು ಪ್ರಶ್ನೆ ಇಲ್ಲಿ ಬಂದಿರುವಂಥದ್ದು, ಬಹುಶಃ ಇದು ಮಾನವ ಜನಾಂಗವನ್ನು ಕಾಡ್ತಿರುವಂಥ ಪ್ರಶ್ನೆ ಅಂತ, ಯಾವಾಗಲೂ ಕಾಡ್ತಿರುವಂಥ ಪ್ರಶ್ನೆ ಅಂತ ಅನಿಸುತ್ತೆ. ಅದೇನೆಂದರೆ ಭವಿಷ್ಯವನ್ನು ತಿಳ್ಕೊಳ್ಳುವಂಥ ಕುತೂಹಲ ಯಾವಾಗಲೂ ಮನುಷ್ಯನಿಗೆ, ನಾಳೆ ಏನಾಗುತ್ತೆ, ಮುಂದಿನ ವರ್ಷ ಏನಾಗುತ್ತೆ ಅಂಥೇಳಿ. ಸೊ ನೀವು ಮಾನಸಿಕ ಶಕ್ತಿ ಬಗ್ಗೆ ನೀವು ಎಷ್ಟೊಂದು ಹೇಳಿದಿರಂತಂದರೆ ಅದೇ ಶಕ್ತಿಯಿಂದ ನಾವು ಭವಿಷ್ಯವನ್ನು ತಿಳ್ಕೊಳ್ಬಹುದಾ ಅನ್ನೋ ಪ್ರಶ್ನೆ ಬರುತ್ತೆ. ಮತ್ತು ಅದಕ್ಕೆ ಉಪಪ್ರಶ್ನೆಯಾಗಿ ಏನು ಬರುತ್ತೆ ಅಂತಂದರೆ, ಭವಿಷ್ಯನ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆದರೆ ಅದನ್ನು ಬದಲಾಯಿಸ್ಕೊಳ್ಬಹುದಾ ಅನ್ನೋ ಪ್ರಶ್ನೆ ಬರುತ್ತೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಿ, ಭವಿಷ್ಯ ಅನ್ನೋದು ಒಂದು ಮಿಸ್ಟರಿ. ಮ್ಯಾಕ್ಸಿಮಮ್ ಆ ಮಿಸ್ಟರಿ ಥರ ಇದ್ರೇ ಒಂದು ಜೀವನ ಅನ್ನೋದಕ್ಕೆ ಒಂದು ಥ್ರಿಲ್, ಓಕೆ, ಸಂತೋಷ ಕೊಡುತ್ತದೆ. ಕರೆಕ್ಟ್. ಎಲ್ಲವೋ ಗೊತ್ತಾಗ್ಬಿಟ್ಟಿದ್ರೆ ನಾಳೆ ಏನಾಗ್ತಿದೆ ಅನ್ನೋದು, 10 ವರ್ಷ ಆದಮೇಲೆ ನಾನು ಏನಾಗ್ತೀನಿ ಅನ್ನೋದು ಎಲ್ಲವೂ ಗೊತ್ತಾಗ್ಬಿಟ್ರೆ ಜೀವನಕ್ಕೆ ಒಂದು ಆ ರಸಮಯತೆ ಏನಿದೆ, ರಹಸ್ಯ ಏನಿದೆ, ಅದು ಹೋದರೆ ಆ ಥ್ರಿಲ್ ಹೋಗ್ಬಿಡುತ್ತೆ. ತುಂಬ ಚೆನ್ನಾಗಿ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ಭೇಟಿ ಆಗ್ತೀರ ನಂಗೆ ಮುಂಚೆ ಗೊತ್ತಿರಲಿಲ್ಲ, ಕಳೆದ ಒಂದು 6 ತಿಂಗಳು 7 ತಿಂಗಳಿಂದ ನಾವು ಭೇಟಿಯಾಗಿದ್ದೇವೆ ಅಂತ ಅನಿಸುತ್ತೆ. ನೀವು ಭೇಟಿಯಾಗಿದ್ರೆ ನಂಗೆ ತುಂಬ ಖುಷಿ ಕೊಡ್ತು. ಮುಂಚೆನೇ ಗೊತ್ತಿದ್ದರೆ ನಂಗೆ ಗೊತ್ತಿತ್ತು ಇವ್ರು ಬರ್ತಾರೆ ಅಂತ ಅಂದರೆ ನಂಗೆ ಖುಷಿ ಆಗ್ತಿರಲಿಲ್ಲ. ಅದು ಅದೇ ಥರ ನಿಮಗೂ ನನ್ನ ಬಗ್ಗೆ ಅನಿಸಿರ್ಬೋದು, ಅಥವಾ ಗೌರಿ ಶಕಿ ಸ್ಟುಡಿಯೋ ಬಗ್ಗೆ ಅನಿಸಿರ್ಬೋದು, ಅಥವಾ ನಾನು ಈ ಒಂದು ಗೌರಿ ಶಕಿ ಸ್ಟುಡಿಯೋನ ಜನ ನೋಡ್ತಾರೆ, ನಾವು ಇಲ್ಲಿ ಬರ್ತೀವಿ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಇವತ್ತು ಐ ಆಮ್ ಎಂಜಾಯಿಂಗ್ ದಿಸ್ ಮೂಮೆಂಟ್ ಬಿಕಾಸ್ ಐ ಡಿಂಟ್ ನೋ ದಿಸ್. ಸೊ ಅದು ಭಾಳ ಚೆನ್ನಾಗಿದೆ. ಯಾ ನೋಡಿ, ವಸಿಷ್ಠರು ಆಲ್ಮೋಸ್ಟ್ ಈ ಜ್ಯೋತಿಷ್ಯ ಈ ಎಲ್ಲದಕ್ಕೂ ಒಂದು ರೀತಿ ಪಿತಾಮಹ ಅಂದರೆ ವಸಿಷ್ಠರು, ವಸಿಷ್ಠ ಮಹರ್ಷಿಗಳು ಅಂದರೆ ಶ್ರೀರಾಮಚಂದ್ರ ಪ್ರಭುವಿನ ಗುರುಗಳು, ಕುಲಗುರುಗಳು, ಕುಲಪುರೋಹಿತರು, ಕುಲಗುರುಗಳು. ನೋಡಿ, ಅವರು ಒಂದು ರೀತಿಯ ಜ್ಯೋತಿಷ್ಯದ ಪಿತಾಮಹ ಅವರು. ಓಕೆ. ಜ್ಯೋತಿಷ್ಯ ಶಾಸ್ತ್ರ, ವಾಸ್ತು ಶಾಸ್ತ್ರಕ್ಕೆ ಸಂಬಂಧಪಟ್ಟ ಸಾಕಷ್ಟು ಅಧ್ಯಯನ ಮಾಡಿದವರು, ಮೊದಲು ತಂದು ಕೊಟ್ಟವರು ಅನ್ನುವ ಒಂದು ಮಾತು ಇದೆ. ಓಕೆ. ಆದರೆ ಪ್ರಭು ಶ್ರೀರಾಮಚಂದ್ರ ಕಾಡಿಗೆ ಹೋಗ್ತಾನೆ ಅನ್ನೋದನ್ನು ಮೊದಲೇ ಅವರೇನು ಪ್ರಿಡಿಕ್ಟ್ ಮಾಡಿರಲಿಲ್ಲ. ಸೀತಾ ಮಾತೆಯ ಅಪಹರಣ, ಅದು ಬಿಡಿ, ಅದು ಕಾಡಿಗೆ ಹೋದಾಗ ಆಯಿತು, ಅದು ನಂತರದ ತೀರಾ ದೂರದ ಮಾತಾಯಿತು. ಅಟ್ಲೀಸ್ಟ್ ಹತ್ತಿರದ ಯಾವುದು ಅಂದರೆ, ಕರೆಕ್ಟ್, ಪ್ರಭು ಶ್ರೀರಾಮಚಂದ್ರಗೆ ಪಟ್ಟಾಭಿಷೇಕ ಅನ್ನುವಂಥ ನಿರ್ಣಯ ಮಾಡಿದ್ರು ಯಾರು, ವಸಿಷ್ಠರೇ ಮಾಡಿದ್ರು. ಆ ಕಾಲ ಗೊತ್ತು ಮಾಡಿದವರು ಯಾರು, ವಸಿಷ್ಠರೇ ಮಾಡಿದ್ರು. ಅದು ಒಳ್ಳೆ ಕಾಲ ಅಂತಾನೆ ಮಾಡಿದ್ರು, ಒಳ್ಳೆಯ ಮುಹೂರ್ತ ಅದು, ಒಳ್ಳೆಯ ಸಮಯ ಅದು. ಮತ್ತು ಈಗ ಅದು ಸರಿಯಾಗಿದೆ ಶ್ರೀರಾಮಚಂದ್ರ ಪ್ರಭುವಿಗೆ, ಈಗ ನಾವು ಪಟ್ಟಾಭಿಷೇಕ ಮಾಡಬೇಕು ಶ್ರೀರಾಮಚಂದ್ರನಿಗೆ ಅನ್ನೋದು ನಿರ್ಣಯ ಮಾಡಿದರು. ಅದಾದಮೇಲೆ ಏನೆಲ್ಲ ಆಯಿತು? ಹಾಗಾಗಿ ವಸಿಷ್ಠರಿಗೆ ಅದೆಲ್ಲ ಗೊತ್ತಿರಲಿಲ್ವೇ? ಹಾಗೆ ಎಲ್ಲವನ್ನು ಹೇಳೋಕ್ಕಾಗಿದ್ದರೆ ಶ್ರೀ ರಾಮಾಯಣವೇ ಇರ್ತಿರಲಿಲ್ಲ. ಹಾಗಾಗಿ ನಾವು ಜೀವನದ ರಹಸ್ಯ ಎಷ್ಟು ಇರುತ್ತದೆ ನಮಗೆ ಅಷ್ಟು ಸಂತೋಷವನ್ನು, ಅಷ್ಟು ಥ್ರಿಲ್ಲನ್ನು ಅದು ಕೊಡುತ್ತದೆ. ಹಾಗಾಗಿ ಹಾಗೆ ಇರೋದು ಒಳ್ಳೆಯದು. ಆದರೆ ಎರಡನೇ ಭಾಗದಲ್ಲಿ ಅದನ್ನು ನೋಡಬಹುದೇ ಅಂದರೆ ಅದು ಕೂಡ ಸಾಧ್ಯತೆ ಇದೆ. ಅದರ ಬಗ್ಗೆಯೇ ಹೋದಾಗ, ಆ ಮಾನಸಿಕ ಶಕ್ತಿಯನ್ನು ಬಳಸಲಿಕ್ಕೆ ಸಾಧ್ಯ ಆದಾಗ ಖಂಡಿತವಾಗಿ ಜೀವನವನ್ನು ನೋಡಬಹುದು, ತುಂಬ ಬಾರಿ ಜೀವನವನ್ನು ಬದಲಾಯಿಸ್ಕೋಬಹುದು. ನಾವು ನಮ್ಮ ದೇಶದೇ ಉದಾಹರಣೆಗಳಿಗಿಂತ ಸ್ವಲ್ಪ ಬೇರೆ ದೇಶದ ಉದಾಹರಣೆ ಕೊಟ್ಟರೆ ಸ್ವಲ್ಪ ನಮ್ಮ ಜನಗಳಿಗೆ ಖುಷಿ ಕೊಡ್ತದೆ. ನೀವು ವುಲ್ಫ್ ಮೆಸ್ಸಿಂಗ್ ಅಂತ ಒಬ್ಬ ವ್ಯಕ್ತಿ, ಚರ್ಚಿಲ್ ಕಾಲದಲ್ಲಿ ಇದ್ದಂಥ ಆ ಒಬ್ಬ ಮನೋಶಾಸ್ತ್ರಜ್ಞ, ಆತ ಯಹೂದಿ, ಜ್ಯೂ, ರಬ್ಬಾಯಿ ಆಗಬೇಕು ಅಂತ ಅವರು ಮನೆಯಲ್ಲಿ
ತಂದೆ ತಾಯಿ ಬಯಸಿದ್ರು. ರಬ್ಬಾಯಿ ಅಂದ್ರೆ ಧರ್ಮಗುರು, ಜೂ ಧರ್ಮಗುರು, ಪ್ರಿಸ್ಟ್ ಅಂತ ಕರಿತೀವಿ ಅಥವಾ ಪುರೋಹಿತ ಅಂತ ಕರಿತೀವಿ. ಜ್ಯೂಸ್ಗಳಲ್ಲಿ, ಯಹೂದಿಗಳಲ್ಲಿ ಅವರನ್ನು ರಬ್ಬಾಯಿ ಅಂತ ಕರೀತಾರೆ. ಆದರೆ ಇದು ಇಷ್ಟವೇ ಇಲ್ಲದೆ ಜರ್ಮನಿನಲ್ಲಿ ವಾಸ ಮಾಡ್ತಾ ಇದ್ದಿದ್ದು, ಅಲ್ಲಿಂದ ಅವರು ಟ್ರೈನ್ ಹತ್ತಿ ಭಾಳ ಚಿಕ್ಕ ವಯಸ್ಸಲ್ಲೇ ರಷ್ಯಾದ ಕಡೆಗೆ ಪ್ರಯಾಣ ಮಾಡ್ತಾರೆ. ಓಕೆ. ಹಾಗೂ ಹೋಗಬೇಕಾದ್ರೆ ಜೇಬಲ್ ದುಡ್ಡಿಲ್ಲ, ತನ್ನ ಹತ್ರ ಏನೇನೂ ಇಲ್ಲ. ಆದರೆ ಟಿಕೆಟ್ ಕೇಳಲಿಕ್ಕೆ ಟಿ ಟಿ ಬರ್ತಾರೆ. ಹಾಗೆ ಬಂದಾಗ ಈತನಿಗೆ ವುಲ್ಫ್ ಮೆಸ್ಸಿಂಗ್ಗೆ ಗಾಬರಿಯಾಗಿ ಭಯವಾಗಿ ಸೀಟ್ ಕೆಳಗೆ ತೂರ್ತಾರೆ. ಅದು ಚಳಿಯ ಪ್ರದೇಶ, ಹಿಮಚ್ಛಾದಿತ ಪ್ರದೇಶ. ಅಂತಹ ಚಳಿನಲ್ಲೂ ಆತ ಬೆವರಕ್ಕೆ ಶುರು ಆಗ್ತಾನೆ, ಟಿ ಟಿ ಬಂದು ನನ್ನ ಹಿಡ್ಕೊಂಡು ಹೋಗಿಬಿಟ್ರೆ ಅಂತ. ಆದರೆ ಮನೆಯಲ್ಲಿ ರಬ್ಬಾಯಿಗಳು ಗೊತ್ತಿರ್ಬೋದು ನಿಮಗೆ, ಯಹೂದಿಗಳು ತುಂಬ ಪ್ರಾರ್ಥನೆಯನ್ನು ಮಾಡ್ತಾರೆ. ಅವರ ಏನು ಸ್ತೋತ್ರ ಪಠನ ಇವೆಲ್ಲವನ್ನು ತುಂಬ ಮಾಡ್ತಾರೆ, ನಂಬುತ್ತಾರೆ ಅವರು. ಇವನು ಒಂದು ಅಲ್ಲೇ ಬಿದ್ದಿದ್ದ ಚೀಟಿಯನ್ನು ತಗೊಂಡು ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡಿದ. ಇದು ಟಿಕೆಟ್ ಆಗಿಬಿಡಲಿ, ಒಬ್ಬ ಹುಡುಗ ಅವನು, 16 ವರ್ಷದ ಹುಡುಗ, ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡಿದೆ. ಇದು ಟಿ ಟಿ ನೋಡಿದಾಗ ಟಿಕೆಟ್ ಆಗಿಬಿಡಲಿ ಅಂತ. ಟಿ ಟಿ ಗೊತ್ತಾಯಿತು ಇವನು ಕೆಳಗಿದ್ದಾನೆ, ಸೀಟ್ ಕೆಳಗಿದ್ದಾನೆ. ಬಗ್ಗೆ ನೋಡಿದರೆ ಅಲ್ಲಿದೆ ಟಿಕೆಟ್, ಎಲ್ಲೋ ನಿಂದು ಅಲ್ಲಿ ಹಾಕಿದ್ಯಾ ಅಂತ. ಇವನು ಅಲ್ಲೇ ಬಿದ್ದಿದ್ದ ಚೀಟಿ ಪ್ರಾರ್ಥನೆ ಮಾಡಿ ಆತನ ಕೈ ಕೊಡ್. ಅವನು ಟಿಕೆಟ್ ಇಟ್ಕೊಂಡು ನೀನು ಯಾಕೆ ಕೆಳಗಿದ್ಯಾ ಅಂತ. ಅವನು ರೈಟ್ ಮಾಡಿ ಟಿಕೆಟ್ ವಾಪಸ್ ತಗೋ ಅಂತ ಕೊಟ್ಟು, ಬಾ ಇಲ್ಲೇ ಸೀಟ್ ಇದೆ, ಖಾಲಿ ಇದೆ, ಬಂದು ಕೂತ್ಕೋ ಅಂತ. ಅವನು ವಾಪಸ್ ಕೈಗೆ ಬಂದ ಮೇಲೆ ನೋಡಿದ್ರೆ ಅದು ಅರ್ಧ ಹೋಗಿರೋ ಯಾವುದೋ ಹಳೆ ಚೀಟಿ. ಅವನಿಗೆ ಆಶ್ಚರ್ಯ, ಅರೆ ಇದು ಹೇಗೆ ಸಾಧ್ಯ ಆಯಿತು, ಮನಸ್ಸಿಗೆ ಪ್ರಾರ್ಥನೆಗೆ ಎಂಥ ಶಕ್ತಿ ಇದೆ ಅನ್ನೋದನ್ನು ಅವನು ಅದ್ರ ಮೇಲೆ ಹೆಚ್ಚು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದೆ. ಓಕೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಚರ್ಚಿಲ್ ಕೂಡ ಈ ಹುಲ್ಫ್ ಮೆಸ್ಸಿಂಗನ್ನು ಪರೀಕ್ಷೆ ಮಾಡ್ತಾನೆ. ನೀನು ಇಷ್ಟೆಲ್ಲ ಎಲ್ಲರೂ ನಿನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಿನ್ನಲ್ಲಿ ಒಂದು ಅತಿಮಾನುಷ ಶಕ್ತಿ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ಇದು ಯಾವ ದೇಶ ಅಂತ ನಿಂಗೆ ಗೊತ್ತಿದೆ. ಈ ರಷ್ಯಾದಲ್ಲಿ ನೀನು ಈ ಥರದ್ದು ಮಾಡಿದರೆ ನಿನ್ನ ನೇಣಿಗೆ ಹಾಕಬೇಕಾಗ್ತದೆ, ನೀ ಪ್ರೂವ್ ಮಾಡು ನಿನ್ನಲ್ಲಿ ಅತಿಮಾನುಷ ಶಕ್ತಿ ಏನಿದೆ ಅಂತ. ಯಾರು ಹೇಳ್ತಾರೆ ಇದನ್ನು? ಚರ್ಚಿಲ್ ಅಲ್ಲ, ಬಟ್ ರಷ್ಯಾ, ಸಾರಿ, ಸ್ಟಾಲಿನ್. ಸಾರಿ, ಸ್ಟಾಲಿನ್. ಸ್ಟಾಲಿನ್ ಹೇಳ್ತಾನೆ, ನೀನು ಇದು ನೀನು ಪ್ರೂವ್ ಮಾಡಬೇಕು, ನೀನು ಅತಿಮಾನುಷ ಶಕ್ತಿ ಏನಿದೆ ಪ್ರೂವ್ ಮಾಡಬೇಕು. ಅದಕ್ಕೇನು ಮಾಡು, ಈ ಬ್ಯಾಂಕ್ಗೆ ಹೋಗಿ ಅಲ್ಲಿಂದ 200,000 ಡ್ರಾ ಮಾಡ್ಕೊಂಬರಬೇಕು. ಅವನ ಜೊತೆಗೆ ಒಬ್ಬ ಸೈನಿಕನನ್ನು ಕಳಿಸ್ತಾನೆ ಚರ್ಚಿಲ್, ಸ್ಟಾಲಿನ್. ಅಲ್ಲಿ ಹೋದರೆ ಅಲ್ಲೇ ಬಿದ್ದಿದ್ದಂಥ ಒಂದು ಚೀಟಿಯನ್ನು, ಬ್ಯಾಂಕ್ನಲ್ಲಿರುವಂಥ ಬೇಡದ ಚೀಟಿಯನ್ನು ತಗೊಂಡು ಬ್ಯಾಂಕ್ ಮ್ಯಾನೇಜರ್ ಹತ್ರಕ್ಕೆ ಹೋಗಿ, ನೋಡಿ ಇದು ನನ್ನ ಅಕೌಂಟ್ ಇಲ್ಲಿದೆ, ಈ ಅಕೌಂಟಿಂದ ನನಗೆ 200,000 ಡ್ರಾ ಮಾಡಿಕೊಡಿ ಅಂತ ಕೊಡ್ತಾನೆ. ಬ್ಯಾಂಕ್ ಮ್ಯಾನೇಜರ್ ಅದನ್ನು ನೋಡಿ 200,000 ಡ್ರಾ ಮಾಡಿ ಕ್ಯಾಶನ್ನು ಎತ್ತಿಕೊಟ್ಟು ರೈಟ್ ಮಾಡಿ ಕಳಿಸ್ತಾನೆ. ವಾಪಸ್ ಬಂದು ಕೇಳ್ತಾನೆ, ಆ ಚೀಟಿನ ಒಂದ್ಸರಿ ಚೆಕ್ ಮಾಡಿ ಅಂತ. ಸ್ವಲ್ಪ ತಾದ ಮೇಲೆ ಮತ್ತೆ ಬಂದು ಹೇಳ್ತಾನೆ, ಆ ಚೀಟಿ ಚೆಕ್ ಯಾರು ಕೇಳ್ತಾನೆ? ವುಲ್ಫ್ ಮೆಸ್ಸಿಂಗ್ ತಿರ್ಗ ಹಿಂದಿರುಗಿ ಬಂದು ಆ ಸೈನಿಕನ ಜೊತೆ ಬ್ಯಾಂಕ್ ಮ್ಯಾನೇಜರ್ಗೆ ಹೇಳ್ತಾನೆ, ನಾನು ಕೊಟ್ಟನಲ್ಲ ಚೆಕ್ ಒಂದ್ಸರಿ ಚೆಕ್ ಮಾಡಿ ಅದನ್ನಂತ. ತೆಗೆದು ನೋಡಿದ್ರೆ ಅನವಶ್ಯಕವಾದ ಚೀಟಿ ಅದು. ಗಾಬರಿ ಹಾಕ್ತಾನೆ, ಈಗ ತಾನೇ ಚೆಕ್ ಇಟ್ಟೆ, ಇದು ಯಾಕೆ ಹೀಗೆ ಆಯಿತು ಅಂತ. ಇದನ್ನು ನೋಡಿದ ಆ ಸೈನಿಕ, ಮಂತ್ರಿ ಅಂತಲೂ ಹೇಳ್ತಾರೆ, ಆ ಮಂತ್ರಿ ಹೋಗಿ ಸ್ಟಾಲಿನ್ಗೆ ಹೇಳ್ತಾನೆ, ನೋಡಿ ಈಗ ಆದದ್ದಂತೂ ಹೌದು ಅಂತ. ಹಾಗೆ ತುಂಬ ಥರದ ಪರೀಕ್ಷೆ ಮಾಡಿ ವುಲ್ಫ್ ಮೆಸ್ಸಿಂಗಲ್ಲಿ ಮಾನಸಿಕವಾದ ಈ ಥರದ ಒಂದು ಶಕ್ತಿ ಇದೆ ಅಂತ ಒಪ್ಪಿ ಆತನನ್ನು KGBಗೆ ಟ್ರೈನರ್ ಆಗಿ ಇಡ್ತಾರೆ. ಓಹೋ. ಸಾಕಷ್ಟು ಪುಸ್ತಕಗಳಿದೆ, ಇದನ್ನು ನಮ್ಮ ಪುಟ್ಭರ್ತಿಯ ಸತ್ಯಸಾಹಿ ಕೂಡ ಹೇಳ್ತಾರೆ. ನಾನು ಚಿಕ್ಕ ವಯಸ್ಸಿನವನಾಗಿದ್ದಾಗ ಟ್ರೈನ್ನಲ್ಲಿ ಹೋಗ್ತಾ ಇದ್ದಂಥ ವುಲ್ಫ್ ಮೆಸ್ಸಿಂಗ್ ನಾನು ಅಲ್ಲಿ ಕೂತಿರೋದನ್ನು ನೋಡಿ, ನನ್ನಲ್ಲಿರುವಂಥ ದೈವತ್ವವನ್ನು ನೋಡಿ, ಆ ಟ್ರೈನಿಂದ ಇಳಿದು ಬಂದು ಅಲ್ಲಿಂದ ಜಂಪ್ ಮಾಡಿ ಬಂದು ನನ್ನನ್ನು ಮಾತಾಡಿಸಿ ಆಶೀರ್ವಾದ ಮಾಡಿ ಹೋದ ಅಂತ ಸತ್ಯಸಾಹಿ ಕೂಡ ಹೇಳ್ತಾರೆ. ಓಕೆ. ಸಾಕಷ್ಟು ಜನ ಯೋಗಿಗಳು, ದಾರ್ಶನಿಕರು ವುಲ್ಫ್ ಮೆಸ್ಸಿಂಗನ್ನು ಕೋಟ್ ಮಾಡ್ತಾರೆ. ಓಕೆ. ಓಕೆ. ಅಂತಹ ಅತಿಮಾನುಷ ಶಕ್ತಿಯನ್ನು ವುಲ್ಫ್ ಮೆಸ್ಸಿಂಗ್ ಪಡೆದಿದ್ದ. ಸಾಕಷ್ಟು ಪುಸ್ತಕಗಳು ಇದೆ, ಆತ ಬರೆದದ್ದು ಇದೆ, ಆತ ಅಧ್ಯಯನ ಮಾಡಿದ್ದು, ಆತನ ಬಗ್ಗೆ ಅಧ್ಯಯನ ಮಾಡಿದವರು ಹೇಳೋದಿದೆ. ಅದನ್ನು ನೀವು ನೋಡಿದರೆ ಹೇಗೆ ಭವಿಷ್ಯವನ್ನು ನೋಡಬಹುದು, ಹೇಗೆ ಇನ್ನೊಬ್ಬರಿಗೆ ಕಣ್ಣು ತಪ್ಪಿಸಿ ತನ್ನದೇ ರೂಪವನ್ನು ಅವರು ಬೇರೆ ರೀತಿಯಾಗಿ ರೂಪಾಂತರಿಸಿ ತೋರಿಸಿ ಹೋಗಬಹುದು ಅನ್ನುವ ಸಾಕಷ್ಟು ಉದಾಹರಣೆಗಳನ್ನು ವುಲ್ಫ್ ಮೆಸ್ಸಿಂಗಿಂದ ನಾವು ನೋಡಬಹುದು. ಓಕೆ, ದಟ್ಸ್ ನೈಸ್. ಅಂದರೆ ಹೀಗೆ ಭವಿಷ್ಯವನ್ನು ನೋಡಿ, ಹೀಗಾಗ್ತದೆ ಅನ್ನೋದು ಪ್ರಿಡಿಕ್ಟ್ ಮಾಡಿ, ಹೀಗೆ ಅದನ್ನು ಬದಲಾಯಿಸ್ಲಿಕ್ಕೆ ಏನು ಮಾಡಬಹುದು ಅನ್ನೋದನ್ನು ಒಂದು ಕಮ್ಯುನಿಸ್ಟ್ ದೇಶ, ಅಲ್ಲಿಯ ಒಂದು ಏನು ನಮ್ಮ ದೇಶದ ರಾ ಇದೆ, ಅದೇ ರೀತಿಯ KGBನೇ ಅದನ್ನು ಅಡಾಪ್ಟ್ ಮಾಡಿಕೊಂಡಿದೆ, ಅದನ್ನು ಅಧ್ಯಯನ ಇವತ್ತಿಗೂ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಓಕೆ. ಇದು ಸಾಧ್ಯತೆ ಇದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಓಕೆ. ಇದು ಇದು ಬೇರೆ ದೇಶದ, ರಷ್ಯಾದ ಉದಾಹರಣೆ ಆಯಿತು. ನಮ್ಮ ದೇಶದ ಉದಾಹರಣೆ
ನೋಡೋದಾದರೆ ಈ ಥರದ ಸಾಧ್ಯತೆಗಳು, ಈ ಥರದ ಅನುಭವಗಳು ಅಥವಾ ಇದರ ಉದಾಹರಣೆಗಳಿದೆಯಾ? ನೋಡಿ, ರಮಣ ಮಹರ್ಷಿ ಬಗ್ಗೆನೂ ಹೇಳ್ತಾರೆ, ಬೇರೆ ದೇಶದ ವಿಜ್ಞಾನಿಗಳೇ ರಮಣರ ಹತ್ತಿರಕ್ಕೆ ಬಂದು ಸಲಹೆಗಳನ್ನು ಪಡೆದು ಹೋಗಿದ್ದಿದೆ. ನನಗೆ ಹೆಸರೆಲ್ಲ ನೆನಪಿಲ್ಲ, ಯಾವುದೋ ಅಮೇರಿಕದ ವ್ಯಕ್ತಿ ಬಂದಾಗ ನೀನು ಇಂತಹ ಚೇರ್ ಮೇಲೆ ಇಂತಹ ನಂಬರ್ ಬರೆದಿದ್ದಂಥ ಚೇರ್ ಮೇಲೆ ಹೀಗೆ ಕೂತು ಯೋಚನೆ ಮಾಡ್ತಾ ಇದ್ದೆ ಅಂತ ರಮಣರು ಹೇಳಿದ್ದಿದೆ. ಮತ್ತು ನಮ್ಮದೇ ಮೈಸೂರಿನ ಮಹಾರಾಜರು, ಅವತ್ತಿನ ಮಹಾರಾಜರು ತಮಗೆ ಮಾರ್ಗದರ್ಶನ ಬೇಕಿದ್ದಾಗ ರಮಣ ಮಹರ್ಷಿನ ಭೇಟಿಯಾಗಿ ಹೀಗೆ ನಡೀತಾ ಇದೆ, ನಾನು ಏನು ಮಾಡಬಹುದು, ಅದನ್ನು ರಹಸ್ಯವಾಗಿ ಎಲ್ಲಿ ಅಂತ ಹೇಳಿದ್ರೆ ರಮಣ ಮಹರ್ಷಿಗಳು ಸ್ನಾನ ಮಾಡ್ತಾ ಇದ್ದಂಥ ಬಚ್ಚಲ ಮನೇಲಿ ಕೂತು ಅವರು ಮಾರ್ಗದರ್ಶನ ಮಾಡಿ ಅವರಿಗೆ ಹೇಳಿ ಕಳಿಸಿದ್ದು ಇದೆ ಅಂತ ಹೇಳ್ತಾರೆ. ಹೀಗೆ ರಮಣರಿಗೂ, ಆದರೆ ಅವರೆಲ್ಲೂ ಕೂಡ ಇದನ್ನು ಅತಿಮಾನುಷ ಶಕ್ತಿನ ಪ್ರದರ್ಶನಕ್ಕೆ ಇಡಲಿಲ್ಲ. ನಮ್ಮ ದೇಶದಲ್ಲಿ ಒಂದಿದೆ, ಅತಿಮಾನುಷ ಶಕ್ತಿ ಅನ್ನುವಂಥದ್ದು ಪ್ರದರ್ಶನವಾಗಬಾರದು, ಮತ್ತು ಅದರಿಂದ ಜನ ಆಕರ್ಷಿತರಾಗ್ತಾರೆ, ಒಳ್ಳೆಯ ಸಾಧಕರು ತಯಾರಾಗಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ನಮ್ಮ ಯೋಗಿಗಳು, ನಮ್ಮ ಮಹರ್ಷಿಗಳು ಸಾಮಾನ್ಯವಾಗಿ ಅದನ್ನು ಹೊರಗಡೆಗೆ ತಂದುಕೊಡಲ್ಲ, ತೋರಿಸಲ್ಲ ಅದನ್ನು. ಆದರೆ ನೀವು ಈಗ ಸ್ವಾಮಿ ರಾಮ ಅವರ ಜೀವನ ಚರಿತ್ರೆಯನ್ನು ನೋಡಿದರೆ, ಯೋಗಿಯ ಅವರ ಹಿಮಾಲಯ ಸನ್ನಿಧಿಯಲ್ಲಿ ಅನ್ನುವ ಪುಸ್ತಕದಲ್ಲಿ ಅವರ ಗುರುಗಳ ಬಗ್ಗೆ ಹೇಳ್ತಾರೆ ಅವರು. ನನಗೆ ಒಮ್ಮೆ, ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಒಬ್ಬ ಜ್ಯೋತಿಷಿ ಹೇಳ್ತಾರೆ, ನಿನ್ನ ಆಯಸ್ಸು ಇಷ್ಟೇ, ಅದ್ರ ಮೇಲೆ ನೀನು ಬದುಕಲ್ಲ ಅನ್ನೋದನ್ನು ನಮ್ಮ ತಂದೆ ತಾಯಿಗೆ ಹೇಳಬೇಕಾದ್ರೆ ನಮ್ಮ ಗುರುಗಳು ಬರ್ತಾರೆ, ಬಂಗಾಳಿ ಬಾಬಾ ಬಂದು ಹೇಳ್ತಾರೆ, ಅದೇಗೆ ಅವರು ಬದುಕ್ತಾನೆ, ಪೂರ್ಣ ಆಯುಷ್ಯವನ್ನು ಅನುಭವಿಸ್ತಾನೆ, ನಾನು ಗ್ಯಾರಂಟಿ ಅಂತ ಹೇಳಿದ್ರು. ಮತ್ತು ಅದೇ ರೀತಿ ಆಯಿತು, ಅವನು ಆ ಜ್ಯೋತಿಷಿ ಹೇಳಿದ ಟೈಮ್ನಲ್ಲಿ ನಾನು ಬೆಟ್ಟದಿಂದ ಬಿದ್ದು ಮರಣ ಸಹ್ಯೆ ಏನು ಇತ್ತು ಆ ಒಂದು ಪರಿಸ್ಥಿತಿಗೆ ಹೋದೆ, ಮುಳ್ಳುಗಳೆಲ್ಲ ಚುಚ್ಚಿಕೊಂಡು. ಆಗ ಗುಡ್ಡಗಾಡು ಜನ ನನ್ನನ್ನು ಬಂದು ಬಚಾವ್ ಮಾಡಿದ್ರು. ಅಷ್ಟರಲ್ಲಿ ನಮ್ಮ ಗುರುಗಳು ಬಂದು ನನಗೆ ಆರೈಕೆ ಮಾಡಿ ಅವರು ನೆನಪಿಸಿದ್ರು, ಹಿಂದೆ ಹೇಳಿದ್ಯಲ್ಲ ಈ ಸಮಯದಲ್ಲಿ ನೀನು ಮರಣ ಹೊಂದಬೇಕಾಗಿತ್ತು, ಈಗ ಮರಣದಿಂದ ಹೊರಗೆ ಬಂದಿದ್ದೆ, ನೀನೇನು ಇನ್ನು ಯೋಚನೆ ಮಾಡಬೇಕಾಗಿಲ್ಲ, ಇನ್ನು ಆರಾಮಾಗಿ ನೀನು ಸಾಧನೆಯಲ್ಲಿ ತೊಡಗು ಅಂತ ಹೇಳಿಹೋದ್ರು. ಈಗ ಕೆಲವು ಯೋಗಿಗಳಿಗೆ ಮುಂದೆ ಏನಾಗಬಹುದು, ಅದನ್ನು ತಪ್ಪಿಸೋದು ಹೇಗೆ ಅನ್ನೋದು ಗೊತ್ತಾಗ್ತದೆ. ಆದರೆ ಸಾಕಷ್ಟು ಜನ ನಮ್ಮ ಭಾರತದ ಯೋಗಿಗಳು ಇದಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಲ್ಲ. ಓಕೆ, ಕೊಡಲ್ಲ. ಯೋಗದಾಗೆಲ್ಲ ಐತೆ, ಆ ಮುಕುಂದೂರು ಸ್ವಾಮಿಗಳು ಹೇಳ ಬಗ್ಗೆನೂ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಹೇಳ್ತಾರೆ, ಅವರಿಗೆ ಗೇರು ಹಣ್ಣು ಅಂತ ಕರೀತಾರೆ, ಅದು ಗೇರಣ್ಣು, ಅದರ ಹಾಲು ಬಿದ್ದು ಮೈಯೆಲ್ಲ ಸುಟ್ಟು ಹೋಗಿತ್ತು. ಕರೆಕ್ಟ್. ಆ ಗೋಡಂಬಿಯನ್ನು ತಯಾರು ಮಾಡ್ತಾರೆ ಗೇರು ಹಣ್ಣು, ಆ ಹಣ್ಣು ತಿನ್ನಲಿಕ್ಕೆ ರುಚಿ, ಆದರೆ ಅದರ ಹಾಲು ಬಿದ್ದರೆ ಒಂದು ಆಸಿಡ್ ಥರ ಸುಟ್ಟು ಹೋಗಿಬಿಡ್ತದೆ. ಅವರು ಮೈ ಮೇಲೆಲ್ಲ ಬಿದ್ದು ಹಾಗಿದ್ದಾಗ, ನಾನಿನ್ನು ಬದುಕಲ್ಲ ಸತ್ತು ಹೋಗ್ತೀನಿ ಅಂತ ಅನ್ನೋ ಸ್ಥಿತಿಯಲ್ಲಿದ್ದಾಗ ಮುಕುಂದೂರು ಸ್ವಾಮಿಗಳು ಬಂದಿರುತ್ತೆ. ಇವರು ಅಂದ್ಕೊಂಡ್ರು ಮುಕುಂದೂರು ಸ್ವಾಮಿಗಳ ಬಗ್ಗೆ ಸಾಕಷ್ಟು ಗೊತ್ತಿತ್ತು ಅವರಿಗೆ, ಅವರು ಮಾಡಿದ ಪವಾಡಗಳು, ಜೇಬಿನಿಂದ ಒಂದೊಂದೇ ಹಣ್ಣುಗಳನ್ನು ತೆಗೆದು ಇಡೀ ಊರಿನ ಜನಕ್ಕೆ ಹಂಚುತ್ತಾ ಇದ್ದದ್ದು, ಖಾಲಿ ಕೈಯಿಂದ ಅವರು ವಸ್ತುಗಳನ್ನು ಕೊಡ್ತಾ ಇದ್ದದ್ದು ಮುಕುಂದೂರು ಸ್ವಾಮಿಗಳನ್ನು ಪ್ರತ್ಯಕ್ಷವಾಗಿ ನೋಡಿದವರು ಬೆಳಗೆರೆ ಕೃಷ್ಣಶಾಸ್ತ್ರಿಗಳು. ಆಗ ಇವರು ಬಂದು ನನ್ನನ್ನು ಆಶೀರ್ವಾದ ಮಾಡಿ ಗುಣ ಮಾಡಿಬಿಡ್ತಾರೆ ಅಂತ. ಆದರೆ ಮುಕುಂದೂರು ಸ್ವಾಮಿಗೆ ಹೇಳಿದ್ರಂತೆ, ಏ ಈಗ ಬಂದದೆ ಅಂದಮೇಲೆ ಅವ್ರು ಮಾತಾಡ್ತಾ ಇದ್ದದ್ದು ಹಳ್ಳಿ ಭಾಷೆ ಮುಕುಂದೂರು ಸ್ವಾಮಿಗಳು, ಅವ್ರು ಹೇಳಿದಂತೆ, ಏ ಈಗ ಆಗದೆ ಅಂದಮೇಲೆ ಇವಾಗಲೇ ಯಾವಾಗಲೂ ಹೋಯ್ತದೆ ಬಿಡು ಅದು ಅಂತ, ಮಧ್ಯದಲ್ಲಿ ಬಂದದೆ ಅಂದಮೇಲೆ ಅದು ಮಧ್ಯದಲ್ಲೇ ಹೋಯ್ತದೆ, ಪರ್ಮನೆಂಟ್ ಏನು ಇರಲ್ಲ ಬಿಡು, ಸರಿ ಹೋಗ್ತೀವಿ ಬಿಡು ನೀನು ಅಂತ. ಅಂದರೆ ನಮ್ಮ ಗುರುಗಳು ಅವರು ಮನಸ್ಸು ಮಾಡಿದರೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ಗುಣ ಮಾಡ್ಬೋದಾಗಿತ್ತು, ಆದರೆ ಅವರು ಇದರ ಬಗ್ಗೆನೂ ಅವನಿಗೆ ಅರಿವು ಬರಲಿ ಅಂತ ಹೇಳಿ ಗುಣ ಮಾಡಿದೆ, ಆದರೆ ನನಗೆ ಅದನ್ನು ಎದುರಿಸುವ ಶಕ್ತಿಯನ್ನು ಒಂದು ಆಶೀರ್ವಾದ ಮಾಡಿ ಹೋದರು. ಈ ರೀತಿಯ ನಮ್ಮ ಯೋಗಿಗಳು, ಈ ರೀತಿಯ ನಮ್ಮ ದಾರ್ಶನಿಕರು. ಹಾಗಾಗಿ ಪವಾಡ ಮಾಡೋರು ಕಾಣಿಸಿದ್ರು ಅದು ವಿರಳ, ಹೆಚ್ಚು ಭಾರತದಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಬಹಳ ಕಡಿಮೆ, ಅದಕ್ಕೆ ನಾವು ಮಹತ್ವವನ್ನು ಕೊಡಲ್ಲ. ಎಸ್. ಮತ್ತು ಜನರಿಗೆ ಯಾವಾಗಲೂ ಆಕರ್ಷಣೆ ಇರೋದು ಪವಾಡಗಳ ಬಗ್ಗೆ, ಅದ್ರ ಬಗ್ಗೆನೇ. ಎಸ್. ಆದರೆ ಅದರಿಂದ ಏನೂ ಆಗಲ್ಲ ಅಂತ, ಅದರಿಂದ ಅದನ್ನು ದೊಡ್ಡದಾಗಿ ನಾವು ತಗೋಬಾರ್ದು. ಸಾಕಷ್ಟು ಜನ ಯೋಗಿಗಳು ಹೇಳ್ತಾರೆ, ರಮಣರು ಕೂಡ ಬಹಳ ಸ್ಪಷ್ಟವಾಗಿ ರಮಣ ಮಹರ್ಷಿಗಳು ಹೇಳ್ತಾರೆ, ಪವಾಡವನ್ನು ನೋಡಿ ವ್ಯಕ್ತಿಯನ್ನು ಹತ್ತಿರಕ್ಕೆ ಹೋಗಬೇಡಿ, ದೈವತ್ವವನ್ನು ಅಳಿಬೇಡಿ. ನಾವು ಚಿಕ್ಕಂದಿನಲ್ಲಿದ್ದಾಗ ಬಹುಶಃ ಒಂದು ಕತೆ ಇತ್ತು ಅನಿಸುತ್ತೆ, ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇತ್ತು ಅಥವಾ ಎಲ್ಲಿ ಓದಿದ್ದು ನೆನಪಿಲ್ಲ ನನಗೆ. ಒಬ್ಬ ವ್ಯಕ್ತಿ ತುಂಬ ವರ್ಷಗಳ ಕಾಲ ಸಾಧನೆ ಮಾಡಿ ನೀರಿನ ಮೇಲೆ ನಡೆಯೋದನ್ನು ಕಲಿತಾನೆ, ಸುಮಾರು 30 ವರ್ಷ ಸಾಧನೆ ಮಾಡ್ತಾನೆ, ನೀರಿನ ಮೇಲೆ ನಡೆಯೋದು ಕಲಿತಾನೆ, ಆಮೇಲೆ ಅವನು ಅದನ್ನು ಪ್ರದರ್ಶಿಸ್ತಾನೆ. ಅದನ್ನು ಒಬ್ಬ ಸ್ವಾಮಿಗಳಿಗೆ ಅದ್ರ ಸಂತರಿಗೂ ಕೂಡ ತೋರಿಸಿದಾಗ ಸಂತರು ಹೇಳ್ತಾರಂತೆ, ನೀನು ಯಾಕೆ 30 ವರ್ಷ ವೇಸ್ಟ್ ಮಾಡಿದೆ, ಒಬ್ಬ ಅಂಬಿಗನಿಗೆ 1 ರೂಪಾಯಿ ಕೊಟ್ಟಿದ್ರೆ ಅವ್ನು ಹಿಂಗೆ ದಾಟಿಸ್ಕೊಂಡು ಹೋಗ್ತಿದ್ದ, ಇದನ್ನ ಯಾಕೆ ನೀನು ಇಷ್ಟು ವೇಸ್ಟ್ ಮಾಡಿದೆ ಟೈಮು ಅಂತಾರೆ. ಹಾಗೆ ಅಂದರೆ ಅದು ಬರ್ಬೋದು ನಿಮಗೆ, ಬಟ್ ಇಟ್ಸ್ ಆಫ್ ನೋ ಯೂಸ್, ನಾವು ಅದಕ್ಕೆ ಮಹತ್ವ ಕೊಡಲ್ಲ. ಹ್ಞೂ ಹ್ಞೂ ಹ್ಞೂ
ಓಕೆ, ಇದು ಸ್ವಾಮಿಗಳ, ಸಂತರ ಮತ್ತು ದಾರ್ಶನಿಕರ ಮಾತಾಯಿತು. ಆದರೆ ಜನಸಾಮಾನ್ಯರಾದ ನಾವು, ನಮಗೂ ಒಂದು ಕುತೂಹಲ ಇರುತ್ತೆ. ಅಂದರೆ ನೀವು ಹೇಳಿದ್ದನ್ನು ಒಪ್ಕೊಳ್ತಾನೆ ಈ ಪ್ರಶ್ನೆ ಕೇಳ್ತಿರೋದು. ಅಂದರೆ ಭವಿಷ್ಯನ ತಿಳ್ಕೊಳ್ಳೋದು ಒಂದು ಕಡೆ, ಆದರೆ ಭವಿಷ್ಯನ ಬದಲಾಯಿಸ್ಕೊಳ್ಬೋದ್ರು. ಅಂದರೆ ನಮ್ಮ ಜೀವನದಲ್ಲಿ ನಡೆಯುವಂಥ ಅವಘಡಗಳು, ನಮ್ಮ ಜೀವನದಲ್ಲಿ ನಡೆಯುವಂಥ ಅನಾಹುತಗಳನ್ನ ತಡಿಬಹುದಾ ಅನ್ನೋದೊಂದು ಯಾವಾಗಲೂ ಇದ್ದೇ ಇರುತ್ತೆ ಜನಸಾಮಾನ್ಯರಿಗೆ. ಏನು ಹೇಳೋಕ್ಕೆ ಇಷ್ಟ? ನೋಡಿ, ಇತ್ತೀಚೆಗೆ ನನ್ನ ಜೀವನದಲ್ಲೇ ಆದಂಥ ಘಟನೆ ಒಂದು ಹೇಳ್ತೀನಿ. ಓಕೆ. ಈಗ 2 ವರ್ಷಗಳ ಹಿಂದೆ ನಮ್ಮ ಮನೆ ಹತ್ತಿರದಲ್ಲೇ ಇದ್ದಂಥವರು, ಅವರ ತಂದೆಗೆ ಹುಷಾರು ತಪ್ಪಿತು. ಡಾಕ್ಟರ್ ಹೇಳಿದರು ಇವರು ಬದುಕೋದು ಬಹಳ ಕಷ್ಟ ಇನ್ನು ಅಂತ. ಆದರೆ ಮನೆಯವರಿಗೆಲ್ಲ ಆತಂಕ ಆಯಿತು, ಏನಾದರೂ ಮಾಡಬೇಕು, ಬದುಕಬೇಕು ಅಂತ. ಅವರು ಇನ್ನೊಂದು ಸ್ವಲ್ಪ ಟೈಮ್ ಆದರೂ ಅವ್ರು ಬದುಕಲಿ ಅಂತ ನನ್ನ ಹತ್ರಕ್ಕೆ ಬಂದರು. ನಾನೊಂದು ಶ್ರೀಫಲ ಅಂತ ಕರಿತೀವಿ, ಒಂದು ವಿಶೇಷವಾದ ತೆಂಗಿನ ಮರ, ಅದರಿಂದ ತರಿಸಿದ ಒಂದು ತೆಂಗಿನಕಾಯಿನ ನನಗೇನು ಗೊತ್ತಿತ್ತು, ನನ್ನ ಅರೆಯ ಜ್ಞಾನದಲ್ಲಿ ಅದನ್ನು ಒಂದು ಪ್ರಾರ್ಥನೆ ಮಾಡಿ, ಪ್ರಾರ್ಥನೆಗೆ ಒಂದು ಶಕ್ತಿ ಇದೆ, ಪ್ರಾರ್ಥನೆ ಮಾಡಿ ಇದನ್ನು ಇಟ್ಕೊಂಡಿರಿ ನೋಡೋಣ ಅಂತ. ಆಶ್ಚರ್ಯ ಅಂದರೆ ಆ 2 ವರ್ಷದಿಂದ ಅವರು ಎಲ್ಲೇ ಹೋದರೂ ಆ ತೆಂಗಿನಕಾಯಿನ ಶ್ರೀಫಲವನ್ನು ತಗೊಂಡು ಹೋಗ್ತಾಯಿದ್ರು. ಅದನ್ನು ಬಿಟ್ಟು ಬಂದಾಗೆಲ್ಲ ಹುಷಾರು ತಪ್ತಾ ಇದ್ರು. ಓಕೆ, ಇದನ್ನು ಹೇಗೆ ಬೇಕಾದರೂ ತಗೊಳ್ಳಿ, ನಂಬಿಕೆ ಶ್ರದ್ಧೆ ಏನು ಬೇಕಾದರೂ ತಗೊಳ್ಳಿ. ಅವರು ಧಾರವಾಡದವರು, ಬೆಂಗಳೂರಿಗೆ ಅವರ ಅಳಿಯನ ಮನೆಗೆ ಬಂದಾಗೆಲ್ಲ ಹುಷಾರು ತಪ್ತಾ ಇದ್ರು. ಅವರು ಅದಕ್ಕೆ ಅಳಿಯ ಹೇಳ್ತೇಂತೆ, ಗುರುಗಳು ಕೊಟ್ಟ ಫಲನೇ ಜೊತೆಗೆ ಬನ್ನಿ ಯಾವಾಗಲೂ ಅಂತ. ಹಾಗೆ ಬಂದಾಗೆಲ್ಲ ಹುಷಾರು ತಪ್ತಾ ಇರಲಿಲ್ಲ. ಈಗ ಒಂದು 3-4 ತಿಂಗಳಿಂದ ಏಜ್ ಕಾರಣಕ್ಕೆ ಆರೋಗ್ಯ ಹೆಚ್ಚು ಹಾಳಾಗ್ತಾ ಇತ್ತು. ಅವರು ನನ್ನನ್ನು ಕೇಳಿದ್ರು, ಮತ್ತೇನಾದರೂ ಮಾಡಬಹುದಾ? ಇಲ್ಲ, ಇನ್ನು ಏಜ್ ಆಗಿದೆ, ಇನ್ನೇನೂ ಸಾಧ್ಯ ಇಲ್ಲ, ಮತ್ತು ಬಿಟ್ಬಿಡಿ ಅಂತ. ಈಗ ಮೊನ್ನೆ ಭಾನುವಾರ ಅವರೇ ಹೇಳಿದ್ರು, ಇಲ್ಲ ಇನ್ನು ನಮಗೂ ಅನ್ನಿಸ್ತಾ ಇದೆ ನೋಡ್ಕೊಳ್ಳೋದು ಕಷ್ಟ, ತುಂಬ ಅವರು ಒದ್ದಾಡ್ತಾ ಇದ್ದಾರೆ ಹೆಲ್ತ್ ಕಾರಣದಿಂದಾಗಿ. ನಾನು ಹೇಳಿದೆ ಆ ಶ್ರೀಫಲವನ್ನು ವಿಸರ್ಜನೆ ಮಾಡಿಬಿಡಿ ಅಂತ. ನೀವು ಎಷ್ಟು ನಂಬ್ತೀರಿ, ಹೇಗೆ ತಗೊಳ್ತೀರಿ, ನಮಗೂ ಅದು ಆಶ್ಚರ್ಯವೇ. ಅವರು ಆ ತೆಂಗಿನಕಾಯಿನ ಸೋಮವಾರ ಬೆಳಗ್ಗೆ, ಆ ಶ್ರೀಫಲವನ್ನು ಸೋಮವಾರ ಬೆಳಗ್ಗೆ ವಿಸರ್ಜನೆ ಮಾಡಿ ಮನೆಗೆ ಬರೋಷ್ಟರಲ್ಲಿ ಅವರು ದೇಹತ್ಯಾಗ ಮಾಡಿದ್ದಾರೆ. ಕೋಇನ್ಸಿಡೆಂಟ್ ಆದರೂ ಅಂದ್ಕೊಳ್ಳಿ, ಆ ಅನಾಹುತವನ್ನು ತಪ್ಪಿಸಬಹುದಾ, ಆಗಿತ್ತಾ, ಆಯಿತಾ, ಹೇಗೆ ಬೇಕಾದರೂ ತಗೊಳ್ಳಿ. ಆದರೆ ನನ್ನ ಜೀವನದಲ್ಲೇ ಇದು ನಡೆದದ್ದಂತೂ ಹೌದು, ಮೊನ್ನೆ ನಡೆದಂಥ ಘಟನೆ ಇದು. ಅವರ ಅಳಿಮಯ್ಯನೂ ಹಾಗೆ ಕೋವಿಡ್ ಟೈಮ್ನಲ್ಲಿ ಆಲ್ಮೋಸ್ಟ್ 80% ಅವರ ಲಂಗ್ಸ್ ಕೋವಿಡ್ ಆವರಿಸ್ಕೊಂಡು ಬದುಕೋದು ಕಷ್ಟ, ಉಸಿರಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ನಾವು ಹೇಳಿದ್ವು, ಅವರ ಮನೆಯವ್ರಿಗೂ ಹೇಳಿದ್ವು, ಮೃತ್ಯುಂಜಯ ಮಂತ್ರ ಜಪ ಮಾಡಿ, ಪ್ರಾರ್ಥನೆ ಮಾಡಿ. ನಾವು ಮಾಡ್ತೀವಿ, ಇನ್ನು ಉಳಿದ ದೇವೇಚ್ಛೆ, ನಾವು ಯಾರು ದೇವರಲ್ಲ, ಪ್ರಾರ್ಥನೆ ಮಾಡ್ಬೋದು ನಾವು. ಅದೃಷ್ಟವಶಾತ್ ಅವರು ಇವತ್ತು ಬದುಕಿದ್ದಾರೆ, ಚೆನ್ನಾಗಿದ್ದಾರೆ. ಹೇಗೆ ಕೆಲವು ಅನಾಹುತಗಳನ್ನು ತಪ್ಪಿಸ್ಬೋದಾ? ನಮ್ಮ ಜೀವನದಲ್ಲೇ ಒಂದು 3-4 ಈ ಥರದ ಘಟನೆಗಳು, ದೊಡ್ಡ ಘಟನೆಗಳೇ ನನ್ನ ಜೀವನದಲ್ಲೇ ಇದೆ. ಇದನ್ನು ಹೇಗೆ ಬೇಕಾದರೂ ತಗೋಬೋದು. ಆದರೆ ನಾನಂತೂ ಇದನ್ನು ಏನು ನನ್ನ ಶಕ್ತಿ ಅನ್ನೋದು ಖಂಡಿತ ಹೇಳ್ತಾ ಇಲ್ಲ, ಪ್ರಾರ್ಥನೆಗೆ ಆ ಶಕ್ತಿ ಇದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಆದರೆ ಇದು ನಡೆದದ್ದಂತ ಹೌದು. ಓಕೆ ಓಕೆ ಓಕೆ. ಎಲ್ರಿಗೂ ನಿಮ್ಮ ಹತ್ರ ಬರೋಕ್ಕಾಗದೇ ಇರ್ಬೋದು, ಅಥವಾ ನಿಮ್ಮ ಭೇಟಿ ಸಾಧ್ಯ ಆಗದೇ ಇರ್ಬೋದು, ಅಥವಾ ಆ ಥರ ಗುರುಗಳ ಹತ್ರ ಹೋಗೋಕ್ಕೆ ಸಾಧ್ಯ ಆಗದೇ ಇರ್ಬೋದು. ಸೊ ಆದರೆ ಅಂದರೆ ಏನೋ ಒಂದು ಅನಾಹುತ ಅಂತಲೇ ಅಲ್ಲ, ಈ ಭವಿಷ್ಯವನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಎಲ್ರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ. ಅಂದರೆ ಬೇರೆಯವರ ಸಹಾಯ ತಗೊಳ್ಳದೇ ನನ್ನ ಮನಸ್ಸಿನ ಶಕ್ತಿಯನ್ನೇ ಆಧರಿಸಿ ನಾನು ಭವಿಷ್ಯನ ತಿಳ್ಕೊಳ್ಬೋದಾ ಅನ್ನೋ ಪ್ರಶ್ನೆ. ಖಂಡಿತ. ನೋಡಿ, ಸ್ವಾಮಿ ಸತ್ಯಾನಂದ ಸರಸ್ವತಿ ಅಂತ ದ ಬಿ ಆರ್ ಸ್ಕೂಲ್ ಆಫ್ ಯೋಗ ಏನಿದೆ ಅದರ ಸ್ಥಾಪಕರು, ಅವರೇನು ಹೇಳ್ತಾರೆ, ಈ ಯೋಗ ನಿದ್ರೆ ಅಂತ ನಾವೇನು ಕರಿತೀವಿ ಯೋಗದ ಭಾಷೆಯಲ್ಲಿ, ಇವತ್ತು ಮಾಡ್ರನ್ ಸೈಕಾಲಜಿಯಲ್ಲಿ ಅದನ್ನು ಸಂಮೋಹನ ಹಿಪ್ನೋಸಿಸ್ ಅಂತ ಕರೀತಾರೆ. ಮನಸ್ಸನ್ನು ಟ್ರಾನ್ಸ್ ಸ್ಟೇಟಿಗೆ ಕರ್ಕೊಂಡು ಹೋದರೆ ಮನಸ್ಸಿಗೆ ಎಲ್ಲವೂ ಗೊತ್ತಿದೆ. ನೀನು ಯಾಕೆ ಹುಟ್ಟಿದೀಯ, ನೀನು ಏನಾಗಬೇಕಾಗಿದೆ, ಏನನ್ನು ಸಾಧಿಸಬೇಕಾಗಿದೆ, ಓಕೆ, ಅದು ಗೊತ್ತಿದೆ ನಿನ್ನ ಮನಸ್ಸಿಗೆ. ಆದರೆ ನೀನು ಹೊರ ಮನಸ್ಸಿಗೆ ಅದು ಅರಿವಿಲ್ಲ, ಪ್ರಜ್ಞೆ ಇಲ್ಲದೆ ಬದುಕ್ತಾ ಇದೆಯಾ. ಆದರೆ ಕಾನ್ಷಿಯಸ್ ಮೈಂಡನ್ನು ರಿಲ್ಯಾಕ್ಸ್ ಸ್ಟೇಟಿಗೆ ಕರ್ಕೊಂಡು ಹೋಗಿ ಸಬ್ ಕಾನ್ಷಿಯಸ್ ಏನು ಚಿತ್ತ ಇದೆ, ಏನಿದೆ ಅಂತರ್ಪ್ರಜ್ಞೆ ಏನಿದೆ, ಅದನ್ನು ಜಾಗೃತಿ ಮಾಡಿ ಅದರ ಮಾತನ್ನು ಕೇಳಿಸ್ಕೊಳ್ಳೋಕ್ಕೆ ಸಾಧ್ಯ ಆದರೆ ಬಹಳ ಸಮಯ ನಿಮ್ಮ ಮುಂದಿನ ಜೀವನದ ಬಗ್ಗೆ ನಿಮಗೆ ಅರಿವಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಳೋದು ಬಗ್ಗೆ ಹೇಳಿದ್ರಲ್ಲ, ಸ್ವಾಮಿ ಸತ್ಯಾನಂದ ಸರಸ್ವತಿಗಳೇ ಹೇಳ್ತಾರೆ. ಅವರು ಒಬ್ಬ ಹುಡುಗನ ಮೇಲೆ ಈ ಯೋಗ ನಿದ್ರೆಯನ್ನು ಪ್ರಯೋಗ ಮಾಡಿದಿ, ಪ್ರಯೋಗ ಮಾಡಿ ಆ ಹುಡುಗ 21 ಭಾಷೆಯನ್ನು ಕಲಿತೀಯೇ, ಈ ಭಾಷೆಯನ್ನು ಅಭ್ಯಾಸ ಮಾಡ್ತೀಯೇ, ನಿನ್ನ ಜೀವನದಲ್ಲಿ ಈ ರೀತಿಯಾಗಿ ಏಳಿಗೆಯನ್ನು ಪಡಿತೀಯೇ, ಸಾಧನೆಯನ್ನು ಮಾಡ್ತೀಯ ಅಂತ ಆ ಹುಡುಗನಿಗೆ ಇನ್ಸ್ಟಾಲ್ ಮಾಡ್ತಾ ಹೋದರು. ಅವರೇ ಹೇಳ್ಕೊಂಡಿದ್ದಾರೆ. ಅದಾದ ಮೇಲೆ ಇವತ್ತು ಆ ಹುಡುಗ ಎಷ್ಟೋ ವರ್ಷದ ನಂತರ ಅಮೇರಿಕದಲ್ಲಿ 15 ಭಾಷೆಯನ್ನು ಬಲ್ಲವನಾಗಿ ಒಂದು ದೊಡ್ಡ ಉದ್ದಿಮೆದಾರನಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಸ್ವಾಮಿ ಸತ್ಯಾನಂದ ಸರಸ್ವತಿಗಳೇ ಈ ಯೋಗ ನಿದ್ರೆಯ ಬಗ್ಗೆ ಹೇಳ್ತಾರೆ.
ಅಂದರೆ ಹಿಪ್ನೋಸಿಸ್ ಬಗ್ಗೆ ಹೇಳ್ತಾರೆ. ಅದು ಮೆಡಿಕಲಿ ಹಿಪ್ನೋಸಿಸ್ ಅಂತ, ನಾವು ಯೋಗ ಭಾಷೆಯಲ್ಲಿ ಅದನ್ನು ಯೋಗ ನಿದ್ರಾ ಅಂತ ಕರಿತೀವಿ. ಅಷ್ಟಾಂಗ ಯೋಗದಲ್ಲಿ ಏನಿದೆ, ಪ್ರತ್ಯಾಹಾರ ಅಂತ ಒಂದು ಬರ್ತದೆ ಅಷ್ಟಾಂಗ ಯೋಗದಲ್ಲಿ. ಆ ಪ್ರತ್ಯಾಹಾರದ ಒಂದು ಭಾಗ ಇದು ಯೋಗ ನಿದ್ರೆ ಅಂತ ಸ್ವಾಮಿ ಸತ್ಯಾನಂದರು ಕರೀತಾರೆ. ಮತ್ತು ಆ ಯೋಗ ನಿದ್ರೆಯಿಂದ ಸಮಾಧಿಯ ಸ್ಥಿತಿಗೆ ತಲುಪಲಿಕ್ಕೆ ಇದೊಂದು ಮಹಾದಾರಿ, ಇದೊಂದು ಕೀಲಿಕೈ ಅಂತ ಹೇಳ್ತಾರೆ. ಸಮಾಧಿ ಸ್ಥಿತಿಗೆ ಹೋದರೆ ಅರ್ಥ ಮಹಾಪ್ರಜ್ಞೆಯ ಜಾಗೃತಿ. ಹಾಗಾಗಿ ಎಲ್ಲವನ್ನು ನೋಡುವ ಕ್ಷಮತೆ ಅಂತೂ ಬರ್ತದೆ. ನಿನ್ನ ಜೀವನವಂತೂ ನೀನು ನೋಡ್ಕೋಬಹುದು, ಆದರೆ ಒಂದು ದಿನಕ್ಕಾಗಲ್ಲ. ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಕಲಿತು ಸರಿಯಾಗಿ ಅದನ್ನು ನಮ್ಮ ಮೇಲೆ ನಾವು ಅವಾಗವಾಗ ಪ್ರಯೋಗ ಮಾಡ್ತಾ ಹೋದರೆ ಇದನ್ನು ಬದಲಾಯಿಸಿಕೊಳ್ಳುವ ಭವಿಷ್ಯವನ್ನು, ನಮ್ಮ ಭವಿಷ್ಯವನ್ನು, ಎಲ್ಲರ ಭವಿಷ್ಯ ಆಗದೇ ಇರಬಹುದು, ನಮ್ಮ ಭವಿಷ್ಯವನ್ನು ನೋಡಿ ಬದಲಾಯಿಸಿಕೊಳ್ಳುವಂಥ ಕ್ಷಮತೆ ಅಂತೂ ಬರ್ತದೆ. ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಒಂದು ನಿಮಗೆ ಒಂದು ಪ್ರಶ್ನೆ ಕೇಳೋದು, ನಿಮ್ಮ ಭವಿಷ್ಯವನ್ನು ನೀವು ನೋಡಿದ್ದೀರಾ? ನಾನು ಯಾವಾಗಲೂ ನನ್ನ ಭವಿಷ್ಯವನ್ನು ಏನಾಗ್ತೀನಿ ಅಂತ ನೋಡಲ್ಲ, ಆದರೆ ಒಂದಂತೂ ನನ್ನ ಪ್ರಜ್ಞೆಗೆ ಬಂದಿದೆ, ನಾನು ಸಮಾಜಕ್ಕೇನೋ ಒಳ್ಳೆಯದನ್ನು ಮಾಡಬೇಕು. ಭಗವಂತ ನನಗೇನೋ ಒಂದಷ್ಟು ಜ್ಞಾನ ಕೊಟ್ಟಿದ್ದಾನೆ, ಆ ಜ್ಞಾನವನ್ನು 10 ಜನಕ್ಕೆ ಹಂಚಬೇಕು, ಆ ದಿಕ್ಕಿನಲ್ಲಿ ಮಾತ್ರ ನನ್ನ ಯೋಚನೆ ಇದೆ. ಮತ್ತು ಹಂಚೋ ಕೆಲಸವನ್ನು ಎಷ್ಟು ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಸಾಧ್ಯ, ಪೂರ್ಣವಾಗಿ ಶ್ರದ್ಧೆಯಿಂದ ಅದನ್ನು ಮಾಡಬೇಕು, ಅದನ್ನು ಮಾಡ್ತಾ ಇದ್ದೀನಿ. ಅದರ ಪರಿಣಾಮವಾಗಿ 100 ಜನಕ್ಕೆ, 1000 ಜನಕ್ಕೆ ಅದರ ಫಲ ಸಿಗ್ತಾ ಇದೆ. ಹಾಗಾಗಿ ಇದಕ್ಕಿಂತ ನಾನು ಇನ್ನೊಂದು ತುಂಬ ಭವಿಷ್ಯವನ್ನು ನಾನು ನೋಡಬೇಕು ಅಂತ ನನಗನ್ಸಿಲ್ಲ. ಯಾಕೆಂದರೆ ನನ್ನ ಜೀವನ ತೃಪ್ತಿಯಿಂದ ಇದೆ, ನನ್ನ ಜೀವನ ನನಗೆ ಸಂತೋಷವನ್ನು ಕೊಡ್ತಾ ಇದೆ, ನನ್ನ ಬದುಕು ನನಗೆ ತುಂಬ ರೀತಿಯ ಆನಂದದಾಯಕವಾಗಿದೆ. ಹಾಗಾಗಿ ನಾನು ಇನ್ಯಾವುದನ್ನು ನೋಡುವಂಥ ಅವಶ್ಯಕತೆ ಇಲ್ಲ. ಖಂಡಿತ. ಸೊ ಹಾಗೆ ವರ್ತಮಾನದಲ್ಲಿ ತುಂಬ ಖುಷಿ ಇದ್ದರೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋದಷ್ಟೇ ಬಿಟ್ಟು ಪ್ರತಿದಿನ ಹುಡುಕ್ತಾ ಇದ್ದೀವಿ. ಎಸ್ ಎಸ್, ಕಂಡುಕೊಳ್ತಾ ಇದ್ದೀವಿ, ಜೀವನವನ್ನು ಆಸ್ವಾದಿಸ್ತಾ ಇದ್ದೀನಿ. ಕರೆಕ್ಟ್. ಮತ್ತು ಅಷ್ಟೇ, ಅದೇ ರೀತಿ ಎಲ್ಲರಿಗೂ ಆಸ್ವಾದಿಸಿ ಅನ್ನೋದನ್ನು ತಿಳಿ ಹೇಳ್ತಾ ಇದ್ದೀನಿ. ನನಗೆ ಏನು ಅರಿವಿದೆಯೋ ಆ ಮಾರ್ಗದರ್ಶನದಲ್ಲಿ ನಾನು ಮಾರ್ಗದರ್ಶನ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಂದಂಥವರು ಅಷ್ಟೇ ತೃಪ್ತಿಯಿಂದಿದ್ದಾರೆ, ಆನಂದವಾಗಿದ್ದಾರೆ. ಇಷ್ಟೆಲ್ಲ ಇದ್ದಾಗ ಮತ್ತು ಅಷ್ಟೇ ಆರೋಗ್ಯವನ್ನು ಭಗವಂತನ ಕೃಪೆಯಿಂದ, ಅಷ್ಟೇ ಅದ್ಭುತವಾದ ಆರೋಗ್ಯವೂ ನನಗಿರೋದ್ರಿಂದ ನಾನು ತುಂಬ ಭವಿಷ್ಯ ದೊಡ್ಡದಾಗಿ ಏನೋ ಮುಂದೆ ನೋಡುವಂಥ ಅವಶ್ಯಕತೆ ಎಸ್ ಕಂಡಿಲ್ಲ. ಎಲ್ಲಕ್ಕಿಂತ ಮುಖ್ಯ ನನ್ನ ಪ್ರಕಾರ ವರ್ತಮಾನದಲ್ಲಿ ಬದುಕೋದ್ರ ಬಗ್ಗೆ ತಾವು ಹೇಳಿದಿರಿ. ವರ್ತಮಾನದಲ್ಲಿ ನೀವು ತುಂಬ ಖುಷಿಯಲ್ಲಿದ್ದೀರಿ ಅಂತ ಹೇಳಿದರೆ, ಯಾಕೆಂದರೆ ನೀವು ಏನು ಅಂದ್ಕೊಂಡಿದ್ದೀರಾ, ನೀವೇನು ಇಷ್ಟಪಟ್ಟಿದ್ದೀರಾ ಅದನ್ನು ನೀವು ಮಾಡ್ತಾ ಇದ್ದೀರಾ ಮತ್ತು ಅದನ್ನು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡ್ತಿರ್ಬೇಕಾದ್ರೆ ಸೊ ವರ್ತಮಾನ ತುಂಬ ಚೆನ್ನಾಗಿರುತ್ತೆ ಮತ್ತು ಖುಷಿ ಇರುತ್ತೆ. ವರ್ತಮಾನ ತುಂಬ ಚೆನ್ನಾಗಿದ್ದಾಗ, ಖುಷಿ ಇದ್ದಾಗ ಭವಿಷ್ಯದ ಬಗ್ಗೆ ಯಾಕೆ ಚಿಂತೆ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಸೊ ಇದೇ ಕೆಲಸವನ್ನು ಮಾಡ್ತಾ ಹೋದಾಗ ನಾವು ಸಹಜವಾಗಿ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದೊಂದು ಮೂಲಭೂತವಾದ ನಂಬಿಕೆ ನನಗನ್ಸುತ್ತೆ. ಸೊ ಇದು 5 ಎಪಿಸೋಡ್ಗಳ ಸರಣಿ ನಾವು ಮಾಡಿದ್ವಿ ಸದ್ಗುರು ಶ್ರೀರಾಮ್ ಅವರೊಂದಿಗೆ. ಸಾಕಷ್ಟು ವಿಚಾರಗಳು ಸಂಮೋಹನದಿಂದ ಹಿಡ್ಕೊಂಡು, ಯೋಗ ನಿದ್ರೆಯಿಂದ ಹಿಡ್ಕೊಂಡು, ಭವಿಷ್ಯ ರೂಪಿಸಿಕೊಳ್ಳೋದ್ರ ಬಗ್ಗೆ, ಭವಿಷ್ಯನ ಅರ್ಥ ಮಾಡಿಕೊಳ್ಳೋದ್ರಿಂದ ಹಿಡ್ಕೊಂಡು, ಮನಸ್ಸಿನ ಶಕ್ತಿ ಬಗ್ಗೆ, ಚಾಂಚಲ್ಯದ ಬಗ್ಗೆ, ಮೌನದ ಬಗ್ಗೆ, ಏಕಾಂತದ ಬಗ್ಗೆ, ಹೀಗೆ ಸುಮಾರು ವಿಚಾರಗಳನ್ನ ನಾವು ಮಾತಾಡಿದ್ವಿ. ಮನಸ್ಸಿನ ಯಾಮಾರಿಸೋದ್ರ ಬಗ್ಗೆ, ಹಣೆ ಬರಹದ ಬಗ್ಗೆ, ಹಣೆ ಬರಹ ಬದಲಾಯಿಸೋದ್ರ ಬಗ್ಗೆ, ಹೀಗೆ ಸುಮಾರು ವಿಚಾರಗಳನ್ನ ನಾವು ಕಳೆದ 5 ಎಪಿಸೋಡ್ಗಳಲ್ಲಿ ಮಾತಾಡಿದ್ವಿ. ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಆ ಎಲ್ಲ ಎಪಿಸೋಡನ್ನು ನೋಡಿಕೊಂಡು ಈ ಎಪಿಸೋಡನ್ನು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಸದ್ಗುರು ಶ್ರೀರಾಮ್ ಅವರು ಬೆಂಗಳೂರಿನ ಕೆಂಗೇರಿಯಲ್ಲಿ ಅವರ ವಾಸ, ಅವ್ರನ್ನ ಸಂಪರ್ಕಿಸಬೇಕು ಅಂದರೆ ಅವ್ರ ಫೋನ್ ನಂಬರ್ ನಾವು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಮತ್ತು ನಮ್ಮ ಸ್ಕ್ರೀನ್ ಮೇಲೆ ಹಾಕಿರ್ತೀವಿ. ನೀವು ಅವ್ರನ್ನ ಸಂಪರ್ಕಿಸಿ ಅವರ ಅನುಭವದ, ಅವರ ಜ್ಞಾನದ ಸದುಪಯೋಗವನ್ನು ನೀವು ಪಡ್ಕೊಳ್ಬಹುದು ಮತ್ತು ನಿಮ್ಮ ಜೀವನವನ್ನು ಕೂಡ ನೀವು ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬಹುದು ಅಂತ ಹೇಳ್ತಾ ನಾನು ಈ ಒಂದು ಸಂವಾದಕ್ಕೆ ಕೊನೆ ಹಾಡ್ತಾ ಇದ್ದೀನಿ. ಸರ್, ತುಂಬ ಧನ್ಯವಾದ ನಿಮಗೆ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಈ ವಿಚಾರಗಳನ್ನ. ಒಂದೇನೆಂದರೆ, ಕೆಲವೊಬ್ಬರ ಜೊತೆ ಮಾತಾಡಿರ್ಬೇಕಾದ್ರೆ ಮಾತಾಡ್ತಾ ಇರೋಣ ಅಂತ ಅನಿಸುತ್ತೆ. ಅಂಥ ವ್ಯಕ್ತಿಗಳಲ್ಲಿ ನೀವು ಒಬ್ಬರು, ಯಾಕೆಂದರೆ ನೀವು ಸಾಧನೆಯ ಹಾದಿಯಲ್ಲಿದ್ದೀರಾ ಅಥವಾ ಸಾಧಕರು ಅಂತ ಹೇಳ್ಬೋದು, ಮತ್ತು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀರಾ. ನಮ್ಮಂಥ ಜನಸಾಮಾನ್ಯರಿಗೆ ನಿಮ್ಮಂಥವ್ರ ಮಾರ್ಗದರ್ಶನ, ಸಮಾಜಕ್ಕೆ ನಿಮ್ಮಂಥವ್ರ ಮಾರ್ಗದರ್ಶನ ಅತ್ಯವಶ್ಯ ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ಈ ಒಂದು ಸಣ್ಣ ಬ್ಯಾಲೆನ್ಸ್ ಇದೆಯಲ್ಲ ನಮ್ಮ ಬರಬೇಕಾಗಿರೋದು, ಏನಂದರೆ ಒಂದು ಭಕ್ತಿ, ಒಂದು ಮನಸ್ಸು, ಇದ್ರ ಬಗ್ಗೆ ಒಂದು ಪ್ರಬಲವಾದ ನಂಬಿಕೆ, ಜೀವನವನ್ನು ಸರಿ ಮಾಡಿಕೊಳ್ಳೋದ್ರ ಜೊತೆಗೆ ಎಲ್ಲೂ ಮೂಢನಂಬಿಕೆಗೆ ಒಳಗಾಗದೆ, ನಾವು ಎಲ್ಲೋ ಒಂದು ಕಡೆ ನಮ್ಮ ಹಣದ ಸಮಯದ ದುರುಪಯೋಗ ಆಗದೆ ಇರೋ ಹಾಗೆ ನೋಡಿಕೊಳ್ಳೋದು ಕೂಡ ನಾವು ಅದ್ರ ಬಗ್ಗೆ ನಾವು ಕಾನ್ಷಿಯಸ್ ಆಗಿರಬೇಕು. ಆ ನಿಟ್ಟಿನಲ್ಲಿ ನನಗನ್ಸುತ್ತೆ ನೀವು ತುಂಬ ಜನರಿಗೆ ಒಳ್ಳೇದು ಮಾಡ್ತಾ ಇದ್ದೀರಾ ಮತ್ತು ತುಂಬ ಜನರ ಬದುಕನ್ನು ನೀವು
ಸರಿದಾರಲ್ಲಿ ತೊಗೊಂಡು ಹೋಗ್ತಾ ಇದ್ರೆ ಅಂತ ಅನ್ಕೋತೀನಿ. ತುಂಬ ತುಂಬ ಧನ್ಯವಾದ, ಇನ್ನೊಂದು ಸಲ ಭೇಟಿಯಾಗೋಣ. ಧನ್ಯವಾದ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸ್ನೇಹಿತರೆ ಎಲ್ರಿಗೂ ಈ ನೋಡಿದ್ದಕ್ಕಾಗಿ. ನಿಮಗೆ ಪ್ರಶ್ನೆಗಳೇನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಲ ಬಂದಾಗ ಸದ್ಗುರು ಶ್ರೀರಾಮ್ ಅವರೊಂದಿಗೆ ಮತ್ತೊಂದು ಸಲ ಮಾತಾಡೋಣ ಅಂತ ಹೇಳ್ತಾ, ಯಾವುದೇ ವಿಚಾರದ ಬಗ್ಗೆ ಇರ್ಬೋದು, ಜೀವನದ ಬಗ್ಗೆ, ಧ್ಯಾನದ ಬಗ್ಗೆ, ಪ್ರಾಣಾಯಾಮದ ಬಗ್ಗೆ, ಅಥವಾ ನಿಮ್ಮ ಬೇರೆ ಯಾವುದೇ ಸಮಸ್ಯೆಗಳಿರ್ಬೋದು, ಪ್ರಶ್ನೆಗಳಿರ್ಬೋದು, ನಿಮ್ಗೆ ಕಾಡ್ತಿರುವಂಥ ಪ್ರಶ್ನೆಗಳಿರ್ಬೋದು, ಆ ಎಲ್ಲ ಪ್ರಶ್ನೆಗಳನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಲ ಬಂದಾಗ ನಾವು ಆ ಪ್ರಶ್ನೆಗಳು ಎತ್ಕೊಂಡು ಚರ್ಚೆ ಮಾಡೋಣ. ಮುಖ್ಯ ಉದ್ದೇಶ ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಕನ್ನಡಿಗರು ಏನೊಂದು 1.5 ಕೋಟಿ ಇದ್ದೀವಿ, ಅವ್ರ ಜೀವನ ಸಮೃದ್ಧ ಆಗಬೇಕಂದ್ರೆ ನಾವೇನೆಲ್ಲ ಮಾಡಬೇಕು ಅದೆಲ್ಲವನ್ನೂ ಕೂಡ ನಾವು ಪ್ರಯತ್ನವನ್ನು ಮಾಡೋಣ, ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅದನ್ನು ಹಂಚುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಆ ಒಂದು ಪ್ರಯತ್ನಕ್ಕೆ ನೀವು ಕೂಡ ಕೈ ಜೋಡಿಸಿ, ಏನು ಮಾಡಬೇಕಾಗಿದೆ, ಲೈಕ್ ಮಾಡಬೇಕಾಗಿದೆ ವಿಡಿಯೋನ, ಮತ್ತು ಶೇರ್ ಮಾಡಬೇಕಾಗಿದೆ, ಮತ್ತು ಕಮೆಂಟ್ ಮಾಡಿ ನಿಮ್ಮ ಅಪ್ರಿಸಿಯೇಷನ್ ತಿಳಿಸಬೇಕು. ನಿಮ್ಗೆ ಅಪ್ರಿಷಿಯೇಟ್ ಮಾಡಬೇಕು ಅಂತ ಅನಿಸಿದರೆ ಅವಾಗ ಇನ್ನೊಂದಷ್ಟು ವೀಡಿಯೋಗಳನ್ನ ಮಾಡೋಕ್ಕೆ ನಮಗೆ ಸಾಧ್ಯ ಆಗುತ್ತೆ. ನೋಡ್ತಾ ಇರಿ ಗೌರಿಶಕಿ ಸ್ಟುಡಿಯೋ, ನೋಡ್ತಾ ಇರಿ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.